ನೆಕ್ಸ್ಟ್ ಪಿಟ್ ಸ್ಟಾಪ್ ಬಂದಿದ್ವಿ, ತುಂಬಾನೇ ಮಳೆ ಬರ್ತಿದೆ ಉಡುಪಿಯಲ್ಲಿ. ಮಧ್ಯಾಹ್ನ ನಾವು ಆಕ್ಚುಲಿ ಪ್ಲಾನ್ ಮಾಡಿದ್ವಿ ಕಾಪು ಬೀಚ್ ಹೋಗೋಣ, ನಿಮ್ ತೋರ್ಸೋಣ ಅಂತ, ಬಟ್ ಮಳೆ ಬಂತು, ಅಲ್ಲೂ ಎಲ್ಲೂ ಬಿಡಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ತಿನ್ನಕ್ ಬಂದಿದ್ವಿ ಒಂದು ಒಳ್ಳೆ ಸ್ಪಾಟ್, ವೈಶಾಲಿ ಪಾವ್ ಭಾಜಿ ಅಂತ. ನೋಡಿದ್ರೆ ತುಂಬಿದಾರೆ ಇಲ್ಲಿ, ಆಮೇಲೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಜಾಸ್ತಿ ಬರ್ತೈತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ತೋರ್ಸಿನ ಹೇಗಿರುತ್ತಂತ ಬನ್ನಿ ಹೋಗೋಣ. ಫುಡ್ ಅಡ ಬಂದಿದ್ವಿ, ಮುಟ್ಟಿಯಲ್ಲಿ ಮಾಡ್ತಾರಂತ ಬೆಂಗಳೂರು ಬಾದಾಮಿ ಚಾಲೆಂಜ್ ಚಿಪ್ಸ್ ಚಾಲೆಂಜ್. ಇವತ್ತು ನಾವು ಮಾಡ್ತಿರೋ ಬ್ರೇಕ್ಫಾಸ್ಟ್ ಆನೆಸ್ಟ್ ರಿವ್ಯೂಸ್ ಕೊಡ್ತೀನಿ, ಚೆನ್ನಾಗೇ ಇಲ್ಲ ಪರವಾಗಿಲ್ಲ, ತುಂಬಾ ಚೆನ್ನಾಗಿದೆ. ವೈಶಾಲಿ ಪಾವ್ ಭಾಜಿ ಬಂದಿದ್ವಲ್ಲ, ಸೊ ಪಾವ್ ಭಾಜಿ ಮೇನ್ ಫಸ್ಟ್ ಐಟಮ್ ತಗೊಂಡಿದ್ವಿ. ಭಾಜಿ ಮಾಡೋದು ನೋಡಿದ್ರ, ಈರುಳ್ಳಿ, ಕ್ಯಾಪ್ಸಿಕಮು, ಟೊಮ್ಯಾಟೊ, ಪಾವ್ ಭಾಜಿ ಮಸಾಲ, ಆಲೂಗಡ್ಡೆ ಎಲ್ಲ ಹಾಕಿ ಮಾಡಿದ್ದಾರೆ. ಭಾಜಿ ಹಾಗೆ ತಿಂತೀನಿ ಫಸ್ಟು. ಬಿಸಿ ಬಿಸಿ ಆಗಿದೆ, ಕೈಯಲ್ಲೂ ಅಷ್ಟೇ ಇಟ್ಕೊಂಡಿದ್ನಲ್ಲ, ಬಿಸಿ ಇದೆ. ಸ್ಲೈಟ್ಲಿ ಟ್ಯಾಂಗಿ, ಆಲೂಗಡ್ಡೆ ಸ್ವಲ್ಪ ರಿಡ್ಯೂಸ್ ಮಾಡಕ್ ನೋಡ್ತಿದ್ದೆ. ಸ್ಲೈಟ್ಲಿ ಸ್ಪೈಸಿ ಇದೆ, ಕೊತ್ತಂಬರಿ ಸೊಪ್ಪಿದ್ದು ಫ್ರೆಶ್ನೆಸ್ ಬರ್ತದೆ, ಕ್ರಂಚ್ ಬರ್ತದೆ ಆನಿಯನಿಂದ. ಲೈಟ್ ಆಗಿ ಟ್ಯಾಂಗಿ ಇದೆ. ಇಷ್ಟೊಂದು ದಿವಸ ಆಗಿದ್ಮೇಲೆ ನಾನು ಪಾವ್ ಭಾಜಿ ತಿಂತ ಇದ್ದೀನಿ ಬೇರೆ. ನಮ್ಮ ಚಾನಲಲ್ಲೂ ಅಷ್ಟೇ ಫಸ್ಟ್ ಟೈಮ್ ಅನ್ಕೊಂತೀನಿ ಫೀಚರ್ ಆಗ್ತಿರೋದು ಪಾವ್ ಭಾಜಿ, ವರ್ತ್ ಇಟ್ ಅಂತ ಹೇಳ್ತೀನಿ. ಭಾಜಿ ಇದನ್ನು ಟ್ರೈ ಮಾಡೋಣ. ಇವ್ರು ನೋಡಿ ಕಟ್ ಮಾಡಿಕೊಡ್ತಾರೆ ಪಾವ್ ಮತ್ತು ಭಾಜಿ, ಪಾವ್ ಕಟ್ ಮಾಡ್ಬಿಟ್ಟು ಕೊಡೋದು. ಚೆನ್ನಾಗಿ ಘೀ ಹಾಕ್ತಾರೆ, ತುಪ್ಪ, ಚಿಕ್ಕ ಚಿಕ್ಕ ಪೀಸಸ್ ತಿಂತ ಚೆನ್ನಾಗಿದೆ. ಇದು ಸ್ವಲ್ಪ ಟ್ಯಾಂಗಿ ವರ್ಷನ್ ಆಫ್ ಭಾಜಿ, ಫ್ರೆಶ್ ಅಂಡ್ ಟ್ಯಾಂಗಿ. ಹಂಗ್ ಟ್ಯಾಂಗಿ ಅಂದ್ರೆ ಹುಳಿ ಚೆನ್ನಾಗಿದೆ. ತಿನ್ಬಿಟ್ಟು ನೆಕ್ಸ್ಟ್ ಮಸಾಲ ಪುರಿ ತಗೊಂತೀನಿ, ಇವ್ರ ಸ್ಟೈಲ್ ಅಲ್ಲಿ ಮಾಡ್ತಾರಂತೆ, ಹೇಗಿರುತ್ತಂತ ಹೇಳ್ತೀನಿ. ಮಸಾಲ ಪುರಿ ತಗೊಂಡಿದ್ದೆ, ಇವ್ರು ತುಂಬಾ ಡಿಫ್ರೆಂಟ್ ಆಗಿದೆ. ಕಪ್ಪಲ್ಲಿ ಹಾಕೊಟ್ರು ನೋಡಿ, ಇಲ್ಲಿ ರೆಗ್ಯುಲರ್ ಆಗಿ ನಮ್ಗೆ ಪ್ಲೇಟ್ ಎಲ್ಲ ಹಾಕೊಡ್ತಾರೆ. ಪ್ಲಸ್ ಇವ್ರು ಮಾಡೋದು ಅಷ್ಟೇ, ಸ್ಟಾರ್ಟಿಂಗ್ ಪುರಿ ಹಾಕ್ಬಿಟ್ಟು ಕೆಳಗಡೆ ಇಮರ್ಸ್ ಮಾಡ್ಬಿಟ್ರು ಅವರು, ಅದ್ರ ಮೇಲೆ ಸ್ವೀಟ್ ಚಟ್ನಿ, ಖಾರ ಚಟ್ನಿ, ಖಾರದ ಪುಡಿ, ಒಂದು ಸಾಲ್ಟು, ಅದಾಗಿದ್ಮೇಲೆ ಬಟಾಣಿ, ಬಟಾಣಿ ಆಗಿದ್ಮೇಲೆ ಈ ಮಸಾಲೆ ಹಾಕಿದ್ರು ನೋಡಿ. ಬಿಸಿ ಬಿಸಿ ಆಗಿದೆ, ನಿಮ್ಗೆ ಸ್ಟೀಮ್ ಕಾಣಿಸ್ತಾ ಇದೆಯೋ ಗೊತ್ತಿಲ್ಲ.
ಸೇವು ಹಾಕಿದ್ದಾರೆ, ಈರುಳ್ಳಿನು ಹಾಕಿದ್ದಾರೆ. ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿಯಾಗೆ ಕಾಣಿಸ್ತಾ ಇದೆಯಾ ನಿಮ್ಗೆ? ವೈಟ್. ಸ್ವೀಟು ಖಾರ ಇದೆಯಲ್ಲ ಚಟ್ನಿ, ಅದರಲ್ಲೇ ಡಾಮಿನೆನ್ಸ್ ಬರ್ತಾ ಇದೆ. ಬಟಾಣಿ ಸಾಫ್ಟ್ ಆಗಿದೆ, ತುಂಬಾ ಸಾಫ್ಟ್ ಆಗಿದೆ. ಅದು ಬೈಟ್ ಸಿಗ್ತಾ ಇರೋ ಚೆನ್ನಾಗಿದೆ. ಜೊತೆಗೆ ಈರುಳ್ಳಿ ಬೈಟು, ಕೊತ್ತಂಬರಿ ಸೊಪ್ಪು ಬೈಟು, ಸೇವದು ಕ್ರಂಚು, ಪುರಿ ಲೈಟಾಗಿದೆ. ಇದು ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲು ಮಸಾಲೆ ಪುರಿ. ನಮ್ಮ ಬೆಂಗಳೂರು ಸ್ಟೈಲಿ ಮಸಾಲೆ ಪುರಿ ಅಲ್ಲ, ನಾರ್ತಲ್ಲಿ ಹೋದರೆ ಈ ಥರ ಸಿಗುತ್ತೆ ಈ ಮಸಾಲೆ. ಇವ್ರದ್ದು ಡಿಫ್ರೆಂಟ್ ಆಗಿರುತ್ತೆ ಮಸಾಲೆ. ಹಾಂ ಹಾಂ. ಸೊ ನಿಮ್ಗೆ ಯುನೀಕ್ ಆಗಿರೋ ಚಾಟ್ಸ್ ಪ್ಲೇಸ್ ಬೇಕಂದ್ರೆ ನೀವು ಇಲ್ಲಿ ವೈಶಾಲಿ ಪಾವಾಜಿ ಬರಬೇಕು. ಮಸಾಲೆ ಪುರಿ ಎಷ್ಟೇ ಡಿಫ್ರೆಂಟ್ ಆಗಿದೆ. ನನಗೆ ಇಷ್ಟ ಆಯ್ತಪ್ಪ, ಚೆನ್ನಾಗಿದೆ. ಟ್ರೈ ಮಾಡಿ ಇಲ್ಲಿ ಬಂದ್ಬಿಟ್ಟು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಡಿ. ಆದರೆ ಇಲ್ಲಾಂದ್ರೆ ಸ್ವೀಟು ಖಾರ ಅಲ್ಲೇ ಇರುತ್ತೆ, ಅದರದೇ ಟೇಸ್ಟ್ ಬರುತ್ತೆ. ಮಿಕ್ಸ್ ಮಾಡ್ಕೊಂಡು ತಿನ್ನುವಾಗ ಮಜಾ. ಈ ವೆದರ್ಗೆ ಅದು ಫುಲ್ ಮಳೆ ಬರ್ತದೆ, ಜಾಕೆಟ್ ಹಾಕೊಂಡಿದ್ದೀನಿ ಅದಕ್ಕೆ ನಿಮಗೂ ಗೊತ್ತಾಗುತ್ತೆ. ಬಿಸಿ ಬಿಸಿಯಾಗಿ ಚೆನ್ನಾಗಿದೆ. ಸಿಗ್ತೀನಿ.